हेलो फ्रेंड्स, सीआर टेक हियर। ई वंदु वीडियो दली सी प्लस प्लस स्ट्रिंग लेंथ बग्गे तिळ्कोळ्ता इदीवि। ओके, सो स्ट्रिंग गळ लेंथ ना नावु हेगे तगोळ्बहुदु हागेने एरडु मेथड अल्लि माड्बहुदु। ओंदु लेंथ अन्नो ओंदु फंक्षन यूस माड्कोंडु, ओके, अदे रीतिने इन्नोंदु सैज अंत ओंदु मत्तोंदु फंक्षन इदे, अदन्नु कूड यूस माड्कोंडु लेंथ ना नावु तगोळ्बहुदु। ओके, सो एनु लेंथ अंद्रे हेगे चेक माडोदु अंद्रे नोड्बहुदु ईग। सो ओंदु स्ट्रिंग तगोंडिद्दीनि अल्वा, स्ट्रिंग डेटा टाइप इंद वेरियबल डिक्लेर माड्कोंडिद्दीनि txt अंत। ओके, सो इदु डेटा टाइप txt वेरियबल स्ट्रिंग डेटा टाइप इंदु। ओके, अदरक्के यावन्नु एनेन असाइन माडिदीनि अंद्रे abcd इंद z वर्गूनु अदक्के इनिशियलाइजेशन माडिदीनि। ओके, सो इदिष्टे एनायितु, कंप्लीट आदंते स्ट्रिंग आयितु। इवाग नानु लेंथ ना फाइंड आउट माडबेकु अंद्रे एनु माडबेकु अंद्रे सी आउट माड्ता इदीनि। सो नीवु लेंथ अन्नु इन्नोंदु वेरियबल अल्लू कूड स्टोर माडबहुदु, बट ना इल्ली डैरेक्ट आगि डिस्प्ले माड्ता इदीनि। एनंद्रे txt.length फंक्षन यूज माड्ता इदीवि। ओके, सो फंक्षन गे यावागलू नावु एरडु ब्राकेट ओपन माड्तीवि। ओके, सर्क्युलर ब्राकेट्स अथवा राउंड ब्राकेट्स अंत एनु हेळ्तीवि। सो आ ब्राकेट गळन्नु ओपन माडि क्लोज माड्बेकागुत्ते। ओके, इदु लेंथ फंक्षन। अदन्न यावुद्र मुंदे यावुद्र हिंदे यूज माड्तीदीवि, txt डाट। ओके, ई डाट आपरेटर न मध्यदल्लि यूज माडबेकु, txt टेक्स्टिन डाट लेंथ न चेक माड्तीदीवि। ओके, इदु ओंदु मेथड आयता। इन्नोंदु मेथड एनंद्रे सैज, ಸೈಜು ಕೂಡ. ಓಕೆ, ಸೈಜ್ನ ನಾವು ಚೆಕ್ ಮಾಡಿದಾಗ ಕೂಡ ಅದೇ ನಮಗೆ ಔಟ್ಪುಟ್ ಕೊಡುತ್ತೆ. ಸ್ಟ್ರಿಂಗ್ ನ ಲೆಂತ್ ಎಷ್ಟಿರುತ್ತೆ, ಸೈಜ್ ಫಂಕ್ಷನ್ ಯೂಸ್ ಮಾಡಿದಾಗಲೂ ಕೂಡ ಅಷ್ಟೇ ಕೊಡುತ್ತೆ. ಓಕೆ, ಸೊ ಡೆಫಿನೇಷನ್ ಓದೋಣ. ಟು ಗೆಟ್ ದಿ ಲೆಂತ್ ಆಫ್ ಎ ಸ್ಟ್ರಿಂಗ್ ಯೂಸ್ ದಿ ಲೆಂತ್ ಫಂಕ್ಷನ್. ಓಕೆ, ಸೊ ಲೆಂತ್ ನ ಸ್ಟ್ರಿಂಗ್ ನ ಲೆಂತ್ ತಗೊಳ್ಬೇಕು ಅಂದ್ರೆ ಲೆಂತ್ ಫಂಕ್ಷನ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನೊಂದು ಟಿಪ್ ಏನ್ ಹೇಳಿದ್ದಾರೆ ಅಂದ್ರೆ, ಯು ಮೈಟ್ ಸಿ ಸಮ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಸ್ ದಟ್ ಯೂಸ್ ಸೈಜ್. ओके, साइज फंक्शन टू गेट द लेंथ ऑफ ए स्ट्रिंग, दिस इज जस्ट एन अलियास ऑफ लेंथ फंक्शन। ओके, इवागे एग्जांपल हेळबेकु अंद्रे, ಇವಾಗ ರೌಡಿಗಳಿಗೆಲ್ಲ ಒಂದೇನೋ ಒಂದು ಅಲಿಯಾಸ್ ಹೆಸರು ಇರುತ್ತಲ್ವಾ, ಆ ಥರ ಇದರಲ್ಲೂ ಕೂಡ ನಮಗೆ ಇದು ಸ್ಟ್ರಿಂಗ್ ಅಲ್ಲಿ ಸೈಜ್ ಇದೆಯಲ್ವಾ, ಈ ಸೈಜ್ ಫಂಕ್ಷನ್ ಕೂಡ ಒಂದು ಅಲಿಯಾಸ್ ಆಫ್ ಲೆಂತ್ ಫಂಕ್ಷನ್ ಆಗಿರುತ್ತೆ. ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಅಪ್ ಟು ಯು ಇಫ್ ಯು ವಾಂಟ್ ಟು ಯೂಸ್ ಲೆಂತ್ ಫಂಕ್ಷನ್ ಆರ್ ಸೈಜ್ ಫಂಕ್ಷನ್. ನಿಮಗೆ ನಿಮಗೆ ಬಿಟ್ಟಿದ್ದು, ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು ಅಂತ. ಸೊ ಬನ್ನಿ ಎಕ್ಸಾಂಪಲ್ನ ರನ್ ಮಾಡೋಣ, ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ನಾನು ಒಂದು ಪ್ರೋಗ್ರಾಮ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೇಮ್ ಪ್ರೋಗ್ರಾಮ್ನ ಅಲ್ಲಿ ಇದ್ದಂತಹ ಟೆಕ್ಸ್ಟ್ ಫಂಕ್ಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಕಂಟ್ರೋಲ್ ಆಲ್ಟ್ ಏನು ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಲೆಂತ್ ಎಷ್ಟು ಬರಬೇಕಂದ್ರೆ ಎ ಬಿ ಸಿ ಡಿ ಅಲ್ಲಿ ಎಷ್ಟಿರುತ್ತೆ ಹೇಳಿ, 26 ಕ್ಯಾರೆಕ್ಟರ್, ನನಗೆ 26 ಕ್ಯಾರೆಕ್ಟರ್ ಇಲ್ಲಿ ಔಟ್ಪುಟ್ ಆಗ್ತಾ ಇದೆ. ನಾನು ಇಲ್ಲಿ ಮೋಸ್ಟ್ ಕರ್ಸರ್ ನೋಡಿ ಇಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಾರ್ಕ್ ಔಟ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಲೆಂತ್ ಫಂಕ್ಷನ್ ಬದಲು ನಾನು ಸೈಜ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಓಕೆ, ಸೊ ಕಂಟ್ರೋಲ್ ಸೇವ್, ಕಂಟ್ರೋಲ್ ಆಲ್ಟ್ ಏನ್ ಪ್ರೋಗ್ರಾಮ್ ರನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. ಅದಕ್ಕೂ ಕೂಡ ನಮಗೆ 26 ಔಟ್ಪುಟ್ ಬರ್ತಾ ಇದೆ. ಓಕೆ, ಹಾಗೇನೆ ಇದನ್ನ ನಾನು ಇನ್ನೊಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತೀನಿ, ಇಂಟೀಜರ್ ವೇರಿಯಬಲ್. ಓಕೆ, ಇಂಟ್ ನಂಬರ್ ಎನ್ ಅಂತ, ಇಂಟ್ ಎನ್ ಅಲ್ಲಿ ನಾನು ಲೆಂತ್ ಅನ್ನ ಸ್ಟೋರ್ ಮಾಡ್ತೀನಿ. ಓಕೆ, ಇವಾಗ ನಾನು ಇಲ್ಲಿ ಎನ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ, ಎನ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ನಮಗೆ ಕರೆಕ್ಟ್ ಆದಂತ ಔಟ್ಪುಟ್ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ಇದು ಏನಿಲ್ಲ, ಇದು ಮೆಮೊರಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಈ ಮೆಥಡ್. ಓಕೆ, ಸೊ ನಮ್ಮ ಕಂಪ್ಯೂಟರ್ ಅಲ್ಲಿ ಮೆಮೊರಿನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಅದಕ್ಕಾಗಿ ನಾವು ಈ ಮೆಥಡ್ ನ ಜಾಸ್ತಿ ಫಾಲೋ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿ ಎಂಡಲ್ ಯೂಸ್ ಮಾಡೋಣ, ಲಾಸ್ಟಿಗೆ ಎಂಡಲ್ ಯೂಸ್ ಮಾಡ್ತಾ ಇದ್ದೀನಿ. ಆದರೂ ಎರರ್ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಸೆಮಿ ಕಾಲಮ್ ಹಾಕಿಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಸೆಮಿ ಕಾಲಮ್ನ ಹಾಕ್ಬೇಕು. ಓಕೆ, ಸೊ ನೋಡಿ ಇಲ್ಲಿ 26 ಕೂಡ ಔಟ್ಪುಟ್ ಬರ್ತಾ ಇದೆ. ಈ ಮೆಥಡ್ ನಾವು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ, ನಮಗೆ ಏನಾದರೂ ಲೆಂತ್ ಅನ್ನು ನಾವು ಕಳ್ಕೊಳ್ಬಾರ್ದು ಅಂತ ಇದ್ರೆ. ಓಕೆ, ಏನಾದ್ರು ಮುಂದೆ ಆಪರೇಷನ್ ಮಾಡ್ಬೇಕು, ಮುಂದೆ ಪ್ರೋಗ್ರಾಮ್ ಬರೆದಾಗ ಏನಾದ್ರು ಮುಂದೆ ಕಂಟಿನ್ಯೂ ಮಾಡ್ಕೊಂತ ಹೋದಾಗ ನಮಗೆ ಲೆಂತ್ ಚೇಂಜ್ ಆಗ್ಬಾರ್ದು ಅಂದ್ರೆ ಮೊದಲೇನೆ ನಾವು ಒಂದ್ ಕಡೆ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಓಕೆ, ಓಕೆ, ಸೊ ಇದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಸ್ಟ್ರಿಂಗ್ ನ ಲೆಂತ್ ನ ಹೇಗೆ ಚೆಕ್ ಮಾಡ್ಬೋದು. ಹಾಗೆ ಎರಡು ಮೆಥಡ್ ಇದೆ. ಓಕೆ, ಒಂದು ಸೈಜ್ ಫಂಕ್ಷನ್ ಯೂಸ್ ಮಾಡಿಕೊಂಡು, ಇನ್ನೊಂದು ಲೆಂತ್ ಫಂಕ್ಷನ್ ಯೂಸ್ ಮಾಡ್ಕೊಂಡು. ನಿಮಗೆ ಬಿಟ್ಟಿದ್ದು, ಯಾವ ಮೆಥಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಅರ್ಥ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಪ್ಲೇಲಿಸ್ಟ್ ಸಿ ಪ್ಲಸ್ ಪ್ಲಸ್ ಪ್ಲೇಲಿಸ್ಟ್ ನ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸೇವ್ ಮಾಡ್ಕೊಳ್ಳಿ. ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಹಾಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ಹ್ಯಾಂಡ್ಸ್ ಆನ್ ಪ್ರೋಗ್ರಾಮಿಂಗ್ ನೋಡಿದ್ರಿ ಅಲ್ವಾ, ನಾವು ಇವಾಗಷ್ಟೇ ಪ್ರೋಗ್ರಾಮ್ ಮಾಡ್ತಾ ಹೇಳ್ಕೊಟ್ಟೆ ಅಲ್ವಾ. ಸೊ ಅದೇ ರೀತಿನೇ ನಿಮಗೆ ಅರ್ಥ ಆಗುತ್ತೆ. ನೀವು ಕಂಪ್ಲೀಟ್ ಆಗಿ ಟ್ಯುಟೋರಿಯಲ್ನ ಒಂದ್ ಕಡೆಯಿಂದನೇ ನೋಡ್ಕೊಳ್ತಾ ಬನ್ನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನಿಮಗೆ ಏನಾದರೂ ಕೋಡ್ನ ಈ ಫೈಲ್ಸ್ಗಳು ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಈ ಫೈಲ್ಸ್ಗಳನ್ನ ಗಿಟ್ಹಬ್ಗೆ ಹಾಕಿ ಗಿಟ್ಹಬ್ ಇಂದ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.
piece